ಸ್ನೇಹಿತರೆ ಹಾಗೂ ಆರನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಈ ಘಟಕದ ಅಭ್ಯಾಸ 5.2 ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸ 5.2 ಬರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಅಭ್ಯಾಸ 5.2 ಬರುವ ಮೊದಲನೇ ಸಮಸ್ಯೆ, ಗಡಿಯಾರದ ಗಂಟೆಯ ಮುಳು ಪ್ರದಕ್ಷಿಣಾಕಾರದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಉಂಟಾಗುವ ಪರಿಭ್ರಮಣೆಯ ಭಿನ್ನ ರಾಶಿಯ ಭಾಗವನ್ನು ಬರೆಯಿರಿ. ನೋಡಿ, ಪರಿಭ್ರಮಣೆ ಅಂದಾಗ ಒಂದು ಗಡಿಯಾರವನ್ನು ತೆಗೆದುಕೊಂಡಾಗ ಇದು ಒಂದು ಗಡಿಯಾರ. ಗಡಿಯಾರದಲ್ಲಿ ಇಲ್ಲಿ 12 ಗಂಟೆ ಇರ್ತದೆ. ಇಲ್ಲಿ ಈ ಟೈಮನ್ನು ಗುರ್ತ ಮಾಡೋಣ. 12, 3, 6, 9 ಹಂಗಾರೆ ಇಲ್ಲಿ 3 ರಿಂದ 9 ನೋಡಿರಿ. 3 ರಿಂದ 9 ಆದಾಗ ಕರೆಕ್ಟಾಗಿ ಹಿಂಗೆ ಅರ್ಧ ಬರ್ತದೆ. ಅರ್ಧ ಬರೋದ್ರಿಂದ ಅಂದರೆ ಒಂದು ಎಡಾಂಶ ಭಾಗ, ಭಿನ್ನ ರಾಶಿಯ ಭಾಗ ಅಂದರೆ ಒಂದು ವೃತ್ತ, ಇದು ಪೂರ್ತಿ ಸುತ್ತ ಸುತ್ತಿದಾಗ ಒಂದು ಭಾಗ, ಆ ಥರ ಅರ್ಧ ಸುತ್ತ. 3 ರಿಂದ ಬಂದಂಥ ಮುಳ್ಳು ಇಲ್ಲಿಂದ ಹೋಗಿ ಇಲ್ಲಿ 9ಕ್ಕೆ ಬರ್ತದೆ ಅಂದಕ್ಕೆ ಅರ್ಧ ಸುತ್ತ ಸುತ್ತದೆ. ಅರ್ಧ ಅಂದಾಗ ಭಿನ್ನ ರಾಶಿಯ ಭಾಗ ಏನಾಗ್ತದೆ ಅಂದರೆ ಇದ್ರ 1/2 ಆಗ್ತದೆ, ಸರಿಯಾದ ಉತ್ತರ. ಇನ್ನು 4 ರಿಂದ 9 ಅಂತ ನೋಡಿರಿ. 4 ರಿಂದ 9 ಅಂದಾಗ ಅದು ಅರ್ಧ ಭಾಗ ಆಗಲ್ಲ. ಇಲ್ಲಿ 4 ನೋಡಿರಿ, 4, 5 ಬರ್ತದೆ, 7, 8 ಬರ್ತದೆ, 9 10, 11 ಬರ್ತದೆ, ಆಮೇಲೆ 12, 13, 1, 2 ಬರ್ತದೆ. ಅಂದರೆ ಇಲ್ಲಿಂದ ಅಂದಾಗ ಇಲ್ಲಿಂದ 1, 2 ನೋಡಿರಿ, ಇಲ್ಲಿಂದ 1, 2, 3, 4, 5, 6 ಅಂದಾಗ ಅರ್ಧ ಭಾಗ. 6 ಅಂದಾಗ ಅರ್ಧ ಭಾಗ ಅಂದ್ರ ಒಂದು ಭಾಗ ಕಡಿಮೆ ಆದಾಗ, ಅವಾಗ ಏನಾಗ್ತದೆ, 4 ರಿಂದ 7 ಅಂದಾಗ 4 ಇಲ್ಲಿ ಬರ್ತದೆ. 4 ರಿಂದ 7 ಅಂದಾಗ 4, 5, 6, 7 ಅಂದರೆ ಇಲ್ಲಿ ಬರ್ತದೆ. ಇದರಿಂದ ಉತ್ತರದಾಗ ಅರ್ಧ ಮತ್ತಾಗ್ತದೆ. ಅರ್ಧ ಅಂದಾಗ ಅದು 1/4 ಆಗ್ತದೆ. ಎಷ್ಟಾಗ್ತದೆ? 1/4. ಇನ್ನು 7 ರಿಂದ 10 ಅಂದಾಗ ನೋಡಿ, 7 ರಿಂದ 10 ಅಂದಾಗ 7 ಇಲ್ಲಿರ್ತದೆ. 7 ರಿಂದ 10, 7, 8, 9, 10 ಅಂದಾಗ ಅದು ಸಹ 1/4 ಆಗ್ತದೆ. 1/4 ಆಗ್ತದೆ. ಇನ್ನು 12 ರಿಂದ 9 ಅಂದಾಗ 12 ರಿಂದ 9 ಬರೋಣ. 12 ರಿಂದ 9 ಅಂದಾಗ ಅದು 4/3 ಆಗ್ತದೆ. ಇನ್ನು 1 ರಿಂದ 10 ಅಂದಾಗ 1 ರಿಂದ 10 ಅಂದರೆ ಅದು ಸಹ 4/3. ಇನ್ನು 6 ರಿಂದ 3 ಅಂದಾಗ ಅದು ಸಹ 4/3 ಆಗ್ತದೆ. ಇದು ವಿದ್ಯಾರ್ಥಿಗಳು ಹಿಂಗೆ ಈ ರೀತಿ ಯಾಕೆ ಆಗ್ತದೆ ಅನ್ನೋದು ತಿಳ್ಕೊಬೇಕಾಗ್ತದೆ. ಚಂದಂಗೆ ಭಾಳ ಸುಲಭವಾಗಿರ್ತಕ್ಕಂಥದ್ದು ನೋಡಿರಿ. ಇಲ್ಲಿಂದ ಇಲ್ತಕ್ಕ ಅರ್ಧ ಭಾಗ ಅಂದಾಗ ಅದ್ರಾಗ ಅರ್ಧದಾಗ ಅರ್ಧ ಅಂದಾಗ ಅದು ಏನಾಗ್ತದೆ, ಒಂದೊಂದು ಭಾಗವನ್ನು ನೋಡಬೇಕು, ಪೂರ್ತಿ ಭಾಗವನ್ನು ಮಾಡಬೇಕಾಗ್ತದೆ. ಈಗ 1 ರಿಂದ 10 ಬಂದಾಗ ಇಲ್ಲಿ 1 ಇಲ್ಲಿರ್ತದೆ. 1 ರಿಂದ 10 ಅಂದಾಗ ಇಲ್ಲಿ 10 ಬರ್ತದೆ. ಇಲ್ಲಿಂದ ಇಲ್ತಕ್ಕ ಇಲ್ಲಿ ಬರಬೇಕಾದ್ರೆ ಒಟ್ಟಾರೆಗೆ ನಾವು ಒಂದೊಂದು ಭಾಗ 1, 2, 3, 4 ಅರ್ಧ ಅಂದರೆ 1/2, ಅರ್ಧ ಇಲ್ಲಿ ಅಂದರೆ 1/4, ಅತ್ರಕ್ಕೆ ಮತ್ತೆ ಅರ್ಧ ಅಂದರೆ 1/4 ಆಗ್ತದೆ. ಈ ಅದರ ಮೇಲೆ ಲೆಕ್ಕ ಹಚ್ಚಿದಾಗ ಈ ರೀತಿ ಉತ್ತರಗಳು ಬರ್ತಕ್ಕಂಥದ್ದು. ಇನ್ನು ಗಡಿಯಾರದ ಮುಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಎಲ್ಲಿ ನಿಲ್ಲುತ್ತವೆ? 12 ರಿಂದ ಆರಂಭವಾಗಿ ಪ್ರದಕ್ಷಿಣಾಕಾರವಾಗಿ ಅರ್ಧ ಪರಿಭ್ರಮಣೆ ಹೊಂದಿದ್ರೆ ನೋಡಿ, 12 ರಿಂದ ಆರಂಭ ಆಗ್ತದೆ ಗಡಿಯಾರ. ಇದೊಂದು ಗಡಿಯಾರ. ಈ ಗಡಿಯಾರದಾಗ ಇಲ್ಲಿ 12 ಅದ, ಆಮೇಲೆ ಇಲ್ಲಿ ಎಷ್ಟದ, 3, ಇಲ್ಲಿ 6, ಇಲ್ಲಿ 9 ಆಗ್ತದೆ. ಅಂದರೆ ಗಡಿಯಾರ ಮುಳ್ಳು ಮೊದಲ ಸುತ್ತು ಸುತ್ತಿದಾಗ ಎಲ್ಲಿ ನಿಲ್ತದೆ ಅಂದಾಗ 12 ರಿಂದ ಅರ್ಧ ಸುತ್ತು ಸುತ್ತಿದಾಗ 6 ಗಂಟೆಗೆ ಬಂದು ನಿಲ್ತದೆ. ಎಲ್ಲಿ ನಿಲ್ತದೆ? 6 ಗಂಟೆಗೆ. ಅದಕ್ಕೆ ಸರಿಯಾದ ಉತ್ತರ 6. ಇನ್ನು 2ರಲ್ಲಿ ಪ್ರಾರಂಭವಾಗಿ ಪ್ರದಕ್ಷಿಣಾಕಾರವಾಗಿ ಅರ್ಧ ಸುತ್ತು ಸುತ್ತಿದಾಗ 2ರಲ್ಲಿ ಇಲ್ಲಿ 1, 2 ಪ್ರಾರಂಭ ಆಗಿ ಇಲ್ಲಿಂದ ಅರ್ಧ ಸುತ್ತು ಸುತ್ತಿದಾಗ ಇಲ್ಲಿ ಬರ್ತಕ್ಕಂಥದ್ದು ಅಂದ ಅವಾಗ ಇಲ್ಲಿ ಅಂದಾಗ 8 ಆಗ್ತದೆ. ಎಷ್ಟಾಗಿರ್ತದೆ? 8 ಗಂಟೆ ಆಗಿರ್ತದೆ. ಇನ್ನು 5ರಲ್ಲಿ ಪ್ರಾರಂಭವಾಗಿ 1/4 ಸುತ್ತಂದ್ರೆ 1/4 ಅರ್ಧದ ಗಿರ್ಧ. ಅಂದರೆ 5ರಲ್ಲಿ ಇಲ್ಲಿ ಪ್ರಾರಂಭ ಆಗಿ ಗಿರ್ಧ ಅಂದರೆ 1, 2, 3 ಅಂದಾಗ ಅವಾಗೂ ಸಹ 8 ಆಗಿರ್ತದೆ. ಇನ್ನು 5ರಲ್ಲಿ ಪ್ರಾರಂಭ ಆಗಿ 3/4, 4ನೇ 3 ಪ್ರದಕ್ಷಿಣಾಕಾರ ಪರಿಭ್ರಮಣೆ ಹೊಂದಿದಾಗ 5ರಲ್ಲಿ ಪ್ರಾರಂಭ ಆಗಿದ್ದಾಗ
ಐದಂದ ಐದು ಅಂದಾಗ ಇಲ್ಲಿ ಇರ್ತದೆ, ಇಲ್ಲಿಂದ ಪ್ರಾರಂಭ ಆಗಿ ಅದು ಇಲ್ಲಿಂದ ಅಂದ್ರೆ ಇಲ್ಲಿನ ಭಾಗ ಇಲ್ಲಿ ಬರ್ತದೆ 2 ಗಂಟೆಗೆ ಬರ್ತದೆ. ಎಷ್ಟು ಬರ್ತದೆ? 2 ಗಂಟೆಗೆ. ಅದಕ್ಕೆ ಇದರ ಸರಿಯಾದ ಉತ್ತರ ಏನು? 7. ಇನ್ನು ಈ ಕೆಳಗಿನಂತೆ ಮಾಡಿದಾಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವರು? ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಸುತ್ತಲಾಗಿದೆ. ನೋಡಿ, ಪೂರ್ವ ಪಶ್ಚಿಮ ದಿಕ್ಕುಗಳನ್ನು ಗೊತ್ತ ಮಾಡಬೇಕು ವಿದ್ಯಾರ್ಥಿಗಳು. ಆಯಿತು, ಇದು ಪೂರ್ವ ಪಶ್ಚಿಮ, ಆಮೇಲೆ ದಕ್ಷಿಣ ಉತ್ತರ, ದಕ್ಷಿಣ ಉತ್ತರ. ನೋಡಿ ಈ ರೀತಿ ಇರ್ತಕ್ಕಂಥದ್ದು. ಬರೀ ವಿದ್ಯಾರ್ಥಿ ಪೂರ್ವದ ಕಡೆ ಮುಖ ಮಾಡಿ, ಈ ಕಡೆ ಪೂರ್ವ ಕಡೆ ಮುಖ ಮಾಡಿದಾಗ ಪ್ರದಕ್ಷಿಣಾಕಾರವಾಗಿ ಮುಖ ಮಾಡಿ ಪ್ರದಕ್ಷಿಣಾಕಾರವಾಗಿ ಅರ್ಧ ಸುತ್ತು ಸುತ್ತದು, ಈ ಕಡೆಯಿಂದ ಈ ಕಡೆ ಸೈಡ್ ಸುತ್ತರು. ಆವಾಗ ಯಾವ ದಿಕ್ಕಿನ ಕಡೆ ಬರ್ತಾ? ಅರ್ಧ ಸುತ್ತು ಅಂದ್ರೆ ಹಿಂಗೆ ಸುತ್ತಿ ಈ ಕಡೆ ಸೈಡ್ ಬಂದಾಗ ಪಶ್ಚಿಮಕ್ಕೆ ಬರ್ತಾ. ಯಾಕಂದ್ರೆ ಇಲ್ಲಿಂದ ಹಿಡ್ಕೊಂಡು ಹಿಂಗೆ ತಿರುಗೋದು, ಹಿಂಗೆ ತಿರುಗಿ ಇಲ್ಲಿ ಬರ್ತಾರೆ. ಈ ಕಡೆ ಸೈಡ್ ದಿಕ್ಕು ಅಂದರೆ ಯಾವುದು? ಇದು ಪಶ್ಚಿಮ. ಇನ್ನು ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಒಂದೂವರೆ ಸುತ್ತು, ಒಂದೂವರೆ ಅಂದರೆ ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿಂದ ಇಲ್ಲಿ ಬಂದಾಗ ಅವಾಗ ಏನಾಗ್ತದೆ? ಎಲ್ಲಿಂದ ಅಂದ್ರೆ ಅವರ ಪೂರ್ವದಿಂದ ಪ್ರದಕ್ಷಿಣಾಕಾರವು ಒಂದೂವರೆ ಸುತ್ತು ಪರಿಭ್ರಮಣೆ ಆಗಿದಾಗ. ಅಂದ್ರೆ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ, ಅಪ್ರದಕ್ಷಿಣ ಅಲ್ಲ, ಪ್ರದಕ್ಷಿಣಾಕಾರವಾಗಿ. ನೋಡಿ, ಪ್ರದಕ್ಷಿಣಾಕಾರವಾಗಿ ಅಂದಾಗ ಒಂದೂವರೆ ಸುತ್ತು ಅಂದ್ರೆ ಮತ್ತು ಸೇಮ್ ಪಶ್ಚಿಮಕ್ಕೆ ಬರ್ತಾರೆ. ಇನ್ನು ಮತ್ತು ಸಹ ಸೇಮ್ ಪಶ್ಚಿಮಕ್ಕೆ ಬರಲಾಗ್ತದೆ. ಇನ್ನು ಪಶ್ಚಿಮದಿಂದ 4/3 ಪ್ರದಕ್ಷಿಣಾಕಾರವಾಗಿ ಪರಿಭ್ರಮಣೆ ಹಾಕಿದಾಗ ಯಾವ ದಿಕ್ಕಿನ ಕಡೆ ಬರ್ತದೆ ಅಂದ್ರೆ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದಾಗ ಅದು ಉತ್ತರ ದಿಕ್ಕಿನ ಕಡೆ ಬರ್ತದೆ. ಯಾವ ದಿಕ್ಕು? ಉತ್ತರ ದಿಕ್ಕು. ಇನ್ನು ದಕ್ಷಿಣದಿಂದ ಪೂರ್ವಕ್ಕೆ ಪರಿಭ್ರಮಿಸಿದಾಗ ತಿರುಗಿದಾಗ ಅವಾಗ ದಕ್ಷಿಣ ದಿಕ್ಕಿಗೆ ಬರ್ತಕ್ಕಂಥದ್ದು. ಯಾವ ದಿಕ್ಕು? ದಕ್ಷಿಣ ದಿಕ್ಕು. ಇಲ್ಲಿ ವಿದ್ಯಾರ್ಥಿ ನೋಡಬೇಕಾಗ್ತದೆ, ದಕ್ಷಿಣದಿಂದ ಪೂರ್ವಕ್ಕೆ ಪರಿಭ್ರಮಿಸಿದಾಗ, ದಕ್ಷಿಣದಿಂದ ಪೂರ್ವಕ್ಕೆ ಪರಿಭ್ರಮಿಸಿದಾಗ ಮತ್ತು ಯಾವ ದಿಕ್ಕಿನ ಕಡೆ ಇರ್ತದಂದ್ರೆ ದಕ್ಷಿಣ ದಿಕ್ಕಿನ ಕಡೆಗೆ ಇರ್ತಕ್ಕಂಥದ್ದು. ಇನ್ನು 4ನೇದು ಪ್ರಶ್ನೆ, ಕೆಳಗೆ ನೀಡಿದ ದಿಕ್ಕಿನಲ್ಲಿ ನಿಂತು ಸುತ್ತಿದರೆ ಪರಿಭ್ರಮಣೆ ಎಷ್ಟು ಭಾಗವನ್ನು ಕ್ರಮಿಸಲಾಗ್ತದೆ? ಈಗ ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ಉತ್ತರಕ್ಕೆ ತಿರುಗಿದಾಗ, ನೋಡಿರಿ, ಪೂರ್ವದಿಂದ ಉತ್ತರಕ್ಕೆ, ಪೂರ್ವದಿಂದ ಹಿಡ್ಕೊಂಡು ಇಲ್ಲಿ ನೋಡಿ ವಿದ್ಯಾರ್ಥಿ ಗಮನಿಸಬೇಕು, ಇದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ. ನೋಡಿ, ಪೂರ್ವದಿಂದ ತಿರುಗಿಸಿದಾಗ ಎಷ್ಟು ಭಾಗ ಅಂತ ಕೇಳ್ತಾರ ಅವ್ರು. ನೋಡಿ, ಅವಾಗ ಪೂರ್ವದಿಂದ ಹಿಡ್ಕೊಂಡು ಉತ್ತರಕ್ಕೆ, ಪೂರ್ವದಿಂದ ಹಿಡ್ಕೊಂಡು ಉತ್ತರಕ್ಕೆ ಅನ್ನಾರು. ಇಲ್ಲಿಂದ ಇಲ್ತಕ್ಕಂದ್ರೆ ಹಿಂಗೆ ಹೋಗಿ ಇಲ್ಲಿ ಬರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ಇವು ಒಂದು ಭಾಗ, 2 ಭಾಗ, 3 ಭಾಗ, 4 ಭಾಗ. 4 ಭಾಗ ಅಂದರೆ ಇಲ್ಲಿಂದ ಹೋಗಿ ಹಿಂಗೆ ಸುತ್ತಕ್ಕೆ ಇಲ್ಲಿ ಬರ್ತಕ್ಕಂಥದ್ದು ಅಂದರೆ 3 ಭಾಗ ಸುತ್ತಬೇಕು. ಒಟ್ಟಾರೆಯಾಗಿ 4 ಭಾಗದಲ್ಲಿ 3 ಭಾಗ ಸುತ್ತಬೇಕಾಗ್ತದೆ. ಇನ್ನು ದಕ್ಷಿಣದ ಪೂರ್ವಕ್ಕೆ ಬರಬೇಕಾಗ್ತದೆ. ದಕ್ಷಿಣದಿಂದ ಪೂರ್ವಕ್ಕೆ ಬರಬೇಕಾದ್ರೆ ಇಲ್ಲೂ ಸಹ ಇಲ್ಲಿಂದ ಹೋಗಿ 1 ಭಾಗ 2 ಭಾಗ 3 ಭಾಗ ಅಂದರೆ 4 ಭಾಗದಲ್ಲಿ 3 ಭಾಗವನ್ನು ಸುತ್ತಬೇಕಾಗ್ತದೆ. ಇನ್ನು ಪಶ್ಚಿಮದಿಂದ ಪ್ರದಕ್ಷಿಣಾಕಾರವಾಗಿ ಪೂರ್ವಕ್ಕೆ ಸುತ್ತಿದಾಗ, ಪಶ್ಚಿಮದಿಂದ ಪ್ರದಕ್ಷಿಣಾಕಾರವಾಗಿ ಪೂರ್ವಕ್ಕೆ ಸುತ್ತಬೇಕು. ಪಶ್ಚಿಮದಿಂದ ಪೂರ್ವಕ್ಕೆ ಅಂದರೆ 1 ಭಾಗ 2 ಭಾಗ, ಒಟ್ಟಾರೆ 4 ಭಾಗದವು. 4 ಭಾಗದಾಗ 2 ಭಾಗ ಸುತ್ತಬೇಕು. 4 ಭಾಗದಾಗ 2 ಭಾಗ ಅಂದಾಗ ಅದು 1 2 ಅಂಶ ಆಗ್ತದೆ. ಎಷ್ಟಾಗ್ತದೆ? 1 2 ಅಂಶ ಭಾಗ ಆಗ್ತದೆ. ಇನ್ನು ಗಡಿಯಾರದ ಗಂಟೆ ಮುಳು ಕೆಳಗಿನಂತೆ ಚಲಿಸಿದಾಗ ಎಷ್ಟು ಲಂಬ ಕೋನಗಳು ಉಂಟು ಮಾಡಿ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಎಷ್ಟು ಲಂಬ ಕೋನಗಳು? ಹಂಗಾರ ಒಂದು ಗಡಿಯಾರವನ್ನು ತೆಗೆದ ಇದು 12 ಗಂಟೆ, ಇದು 3, ಇದು 6, ಇದು 9 ಗಂಟೆ. ಹಂಗಾರ 3 ರಿಂದ 6 ಗಂಟೆ ತಿರುಗ್ತದೆ. ಅಂದ್ರೆ 3 ರಿಂದ 6 ಬರ್ತದೆ. ಇಲ್ಲಿ ಮಧ್ಯದ ಬಂದು ಇಲ್ಲಿಂದ ತಿರುಗಿ ಇಲ್ಲಿ ಬರ್ತದೆ. 3 ರಿಂದ 6 ಗಂಟೆ ತಿರುಗ್ತದೆ. ಅಂದರೆ ಇಲ್ಲಿ 1 ಲಂಬಕೋನ ಆಗ್ತದೆ. ಎಷ್ಟಾಗ್ತದೆ? 1 ಲಂಬಕೋನ. ಸರಿಯಾದ ಉತ್ತರ, ಎಷ್ಟು ಲಂಬಕೋನ ಉಂಟು ಮಾಡ್ತದೆ ಅಂದರೆ 1 ಲಂಬಕೋನಗಳನ್ನು ಉಂಟು ಮಾಡ್ತದೆ. ಇನ್ನು 2ನೇದು 2 ರಿಂದ 8 ಗಂಟೆ ಅಂತಾರೆ. ನೋಡಿರಿ, 2 ರಿಂದ 8 ಗಂಟೆ ಅಂದಾಗ 1 ಇಲ್ಲಿ ಬರ್ತದೆ, 2 ಇಲ್ಲಿ ಬರ್ತದೆ,
ಆಮೇಲೆ ನಾಲ್ಕು ಇಲ್ಲಿ, ಐದು ಇಲ್ಲಿ, ಆರು ಇಲ್ಲಿ, ಏಳು ಇಲ್ಲಿ, ಎಂಟು ಇಲ್ಲಿ. ಎಂಟಂದ್ರೆ ಇಲ್ಲಿಂದ ಇಲ್ಲಿ ತಕ್ಕಂದಾಗ ಎರಡು ಲಂಬ ಕೋನಗಳು ಆಗ್ತವೆ. ಎಷ್ಟಾಗ್ತವೆ? ಎರಡು ಲಂಬ ಕೋನ. ಸರಿಯಾದ ಉತ್ತರ ಎರಡು. ಇನ್ನು ಇದೇ ರೀತಿಯಾಗಿ ಐದರಿಂದ ಹನ್ನೊಂದು ಅಂದಾಗ ಮೂರು ನಾಲ್ಕು ಐದು ಆಗ್ತದೆ. ಇಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆಗ್ತದೆ. ಹನ್ನೆರಡು ಒಂದು ಎರಡು ಆಗ್ತದೆ. ಅಂದರೆ ಇಲ್ಲಿ ಏಳು ಆಗ್ತದೆ, ಏಳು ಎಂಟು. ಅಂದರೆ ಈಗ ಐದರಿಂದ ಹನ್ನೊಂದು ನೋಡಿ, ಐದರಿಂದ ಇಲ್ಲಿ ಹನ್ನೊಂದು ಗಂಟೆ ತಿರುಗಿದಾಗ ಇಲ್ಲಿಯೂ ಸಹ ಎಷ್ಟಾಗ್ತದೆ? ಎರಡು ಲಂಬ ಕೋನಗಳಾಗ್ತವೆ. ಎಷ್ಟು? ಎರಡು ಲಂಬ ಕೋನಗಳು. ಇನ್ನು ಹತ್ತರಿಂದ ಒಂದರವರೆಗೆ ಅಂದಾಗ ಹತ್ತರಿಂದ ಒಂದು ನೋಡಿ, ಹತ್ತರಿಂದ ಇಲ್ಲಿ ಒಂದು ಅಂದಾಗ ಇಲ್ಲಿ ಒಂದೇ ಲಂಬ ಕೋನ ಆಗ್ತದೆ. ಎಷ್ಟು? ಒಂದು ಲಂಬ ಕೋನ ಒಂದು. ಇನ್ನು ಹನ್ನೆರಡರಿಂದ ಒಂಬತ್ತು ಅಂದಾಗ ಹನ್ನೆರಡರಿಂದ ಒಂಬತ್ತು ಮೂರು ಲಂಬ ಕೋನಗಳಾಗ್ತವೆ. ಎಷ್ಟು? ಮೂರು. ಇನ್ನು ಹನ್ನೆರಡರಿಂದ ಆರರವರೆಗೆ ಎರಡು ಲಂಬ ಕೋನಗಳಾಗ್ತವೆ. ಎಷ್ಟು? ಎರಡು. ನೀವು ಕೆಳಗೆ ಸೂಚಿಸಿದಂತೆ ತಿರುಗಿಸಿದಾಗ ಎಷ್ಟು ಲಂಬ ಕೋನಗಳನ್ನು ಪೂರೈಸುವಿರಿ ಎಂದರು. ನೋಡಿ, ಎಷ್ಟು ಲಂಬ ಕೋನ ಪೂರೈಸು? ದಕ್ಷಿಣದಿಂದ ಪ್ರದಕ್ಷಿಣ ಹಾಕೋರಿ ಪಶ್ಚಿಮಕ್ಕೆ ತಿರುಗಿದಾಗ. ಇಲ್ಲಿಯೂ ಸಹ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಚಿತ್ರವನ್ನು ತೆಗೆಯೋಣ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕು. ಹಂಗಾರೆ ಇಲ್ಲಿ ದಕ್ಷಿಣದಿಂದ ಪ್ರದಕ್ಷಿಣ ಹಾಕೋರೆ ದಕ್ಷಿಣದಿಂದ ತಿರುಗತ್ತವೆ. ಇಲ್ಲಿಂದ ದಕ್ಷಿಣದಿಂದ ತಿರುಗಾಯ್ತಿ. ದಕ್ಷಿಣದಿಂದ ತಿರುಗಿ ಎಲ್ಲಿ ಬರ್ತದೆ? ಪಶ್ಚಿಮಕ್ಕೆ ಬರ್ತದೆ. ಇಲ್ಲಿಂದ ಹೋಗಿ ಪಶ್ಚಿಮಕ್ಕೆ ಇಲ್ಲಿ ಬರ್ತದೆ. ಅಂದರೆ ಇಲ್ಲಿಂದ ಇಲ್ಲಿ ತಿರುಗತಕ್ಕಂದ್ರೆ ಒಂದು ಲಂಬ ಕೋನ ಆಗ್ತದೆ. ಎಷ್ಟಾಗ್ತದೆ? ಒಂದು ಲಂಬ ಕೋನ. ಆನ್ಸರು ಒಂದು. ಇನ್ನು ಉತ್ತರದಿಂದ ಅಪ್ರದಕ್ಷಿಣಾಕಾರವಾಗಿ, ಪ್ರದಕ್ಷಿಣ ಅಂದರೆ ಅಪ್ರದಕ್ಷಿಣದ ರಿವರ್ಸ್ ತಿರುಗೋದು. ಉತ್ತರದಿಂದ ರಿವರ್ಸ್ ತಿರುಗ್ತದೆ. ಉತ್ತರದಿಂದ ರಿವರ್ಸು ಅಪ್ರದಕ್ಷಿಣಾಕಾರವಾಗಿ ತಿರುಗಿ ಪೂರ್ವಕ್ಕೆ ಬರ್ತದೆ. ಅಂದರೆ ಇಲ್ಲಿಂದ ಹಿಡ್ಕೊಂಡು ಹಿಂಗೆ ತಿರುಗಿ ಹಿಂಗೆ ತಿರುಗಿ ಇಲ್ಲಿ ಬರ್ತದೆ. ಅಂದರೆ ಇಲ್ಲಿಂದ ಇಲ್ಲಿ ತಕ್ಕ ಒಂದು ಲಂಬ ಕೋನ, ಇಲ್ಲಿಂದ ಇಲ್ಲಿ ತಕ್ಕ ಎರಡು ಲಂಬ ಕೋನ, ಇಲ್ಲಿಂದ ಇಲ್ಲಿ ತಕ್ಕ ಮೂರು ಲಂಬ ಕೋನ. ಅಂದರೆ ಮೂರು ಸರಿಯಾದ ಉತ್ತರ ಆಗ್ತದೆ. ಮೂರು. ಇನ್ನು ಪಶ್ಚಿಮದಿಂದ ಪಶ್ಚಿಮಕ್ಕೆ ನೋಡಿ, ಪಶ್ಚಿಮದಿಂದ ಪಶ್ಚಿಮಕ್ಕೆ ಅಂದರೆ ಒಳ್ಳೆ ಅಲ್ಲೇ ಬರಬೇಕಾದ್ರೆ ನಾಲ್ಕು ಆಗ್ತದೆ. ಎಷ್ಟಾಗ್ತದೆ? ನಾಲ್ಕು. ಯಾಕೆ ನಾಲ್ಕು ಲಂಬ ಕೋನ ತ್ರಿಭುಜಗಳಾಗ್ತವೆ ಒಂದು ಪೂರ್ಣ ವೃತ್ತ ಅಂದಾಗ. ಇನ್ನು ದಕ್ಷಿಣದಿಂದ ಉತ್ತರಕ್ಕೆ ನೋಡಿ, ದಕ್ಷಿಣದಿಂದ ಉತ್ತರಕ್ಕೆ ಅಂದಾಗ ಎರಡು ಲಂಬ ಕೋನ. ಯಾಕೆ ಇಲ್ಲಿಂದ ಇಲ್ಲಿ ತಕ್ಕ ಬರ್ತಾರೆ ಎರಡು ಆಗ್ತವೆ ಸರಳ ಲಂಬ ಕೋನ. ಯಾಕಂದರೆ ಸರಳ ಯುಗ್ಮ ಅಂದಾಗ ಇದು ಎರಡು ಲಂಬ ಕೋನಗಳಾಗ್ತವೆ. ಇನ್ನು ಗಡಿಯಾರದ ಗಂಟೆ ಮುಳುವ ಕೆಳಗಿನ ಸಂದರ್ಭದಲ್ಲಿ ಎಲ್ಲಿ ನಿಲ್ಲುತ್ತದೆ? ಆರರಿಂದ ಆರಂಭಿಸಿ ಒಂದು ಲಂಬ ಕೋನವನ್ನು ಗಂಟ ತಿರುಗಿದಾಗ ಎಲ್ಲಿ ನಿಲ್ತದೆ? ಆಗ ಇದಕ್ಕೆ ಒಂದು ಗಡಿಯಾರದ ತೆಗೋಣ. ಎಲ್ಲಿ ನಿಲ್ತದೆ ಅಂದಾಗ ಇಲ್ಲಿ ಗಡಿಯಾರ ತೆಗೋಣ. ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದು ಹತ್ತು ಇಲ್ಲಿ ಲಂಬ ಕೋನ. ನೋಡಿರಿ, ಇಲ್ಲಿಂದ ಇಲ್ಲಿ ತಕ್ಕ ಲಂಬ ಕೋನ ಹಿಂಗಿರ್ತದೆ. ಹಂಗೆ ಆರರಿಂದ ಲಂಬ ಆರರಿಂದ ಪ್ರಾರಂಭ ಆಗೈತಿ. ಆರರಿಂದ ಪ್ರಾರಂಭ ಆಗಿ ಒಂದು ಲಂಬ ಕೋನ ತಿರುಗಿಸಿದಾಗ ಲಂಬ ಕೋನ ಅಂದಾಗ ಆರಕ್ಕೆ ಲಂಬ ಕೋನ ಇಲ್ಲಾಗ್ತದೆ, ಇಲ್ಲಿ ಲಂಬ ಕೋನ ಒಂಬತ್ತು ಆಗ್ತದೆ. ಅಂದರೆ ಸರಿಯಾದ ಉತ್ತರ ಒಂಬತ್ತು. ಅದಕ್ಕೆ ಸರಿಯಾದ ಉತ್ತರ ಒಂಬತ್ತು. ಇನ್ನು ಎಂಟರಿಂದ ಆರಂಭವಾಗಿ ಎರಡು ಲಂಬ ಕೋನ ಉಂಟು ಮಾಡ್ತದೆ. ನೋಡಿ, ಎಂಟರಿಂದ ಆರಂಭವಾದಾಗ ಲಂಬ ಕೋನ ಉಂಟಾಗ್ಬೇಕಾದ್ರೆ ಇಲ್ಲಿಂದ ಒಂದು ಎರಡು ಮೂರು ಆಗ್ತದೆ. ಹಂಗೆ ಇಲ್ಲಿಂದ ಎಂಟರಿಂದ ಒಂದು ಎರಡು ಮೂರು ಇಲ್ಲಿ ಲಂಬ ಕೋನ ಆಗ್ತದೆ. ಇಲ್ಲಿಂದ ಒಂದು ಎರಡು ಮೂರು ಅಂದರೆ ಎರಡು ಲಂಬ ಕೋನ ಅಂದರೆ ಎರಡು ಗಂಟೆಗೆ ಬರ್ತದೆ. ಇಲ್ಲಿ ಬರ್ತದೆ ಎರಡು ಗಂಟೆ. ಇನ್ನು ಹತ್ತರಿಂದ ಆರಂಭ ಆಗಿ ಮೂರು ಲಂಬ ಕೋನ. ಹತ್ತರಿಂದ ಆರಂಭ ಆದಾಗ ಹತ್ತರಿಂದ ಅಂದಾಗ ಇಲ್ಲಿಂದ ಆರಂಭ ಆಗಿ ಮೂರು ಲಂಬ ಕೋನ ಅಂದಾಗ ಮೂರು ಮೂರು ಕೊಂದ ಲಂಬ ಕೋನ. ಇಲ್ಲಿಂದ ಒಂದು ಎರಡು ಮೂರು ಕೊಂದ ಲಂಬ ಕೋನ, ನಾಲ್ಕು ಐದು ಆರಕ್ಕೆ ಎರಡು ಲಂಬ ಕೋನ, ಏಳು ಎಂಟು ಒಂಬತ್ತಕ್ಕೆ ಮೂರು ಲಂಬ ಕೋನ ಅಂದರೆ ಏಳು ಗಂಟೆಗೆ ಬರ್ತಕ್ಕಂಥದ್ದು. ಎಷ್ಟು? ಏಳು ಗಂಟೆಗೆ. ಇನ್ನು ಏಳರಿಂದ ಆರಂಭಿಸಿ ಎರಡು ಸರಳ ಕೋನಗಳನ್ನು ತಿರುಗಿಸಿದಾಗ, ಎರಡು ಸರಳ ಕೋನಗಳನ್ನು ತಿರುಗಿಸಿದಾಗ ಅಂತಾರೆ. ನೋಡಿ, ಏಳರಿಂದ ಆರಂಭಿಸಿದಾಗ ಎರಡು ಸರಳ ಕೋನ ಮತ್ತು ಹೊಳೆ ಅಲ್ಲೇ ಬರ್ತಕ್ಕಂಥದ್ದು, ಮತ್ತು ಹೊಳೆ ಅಲ್ಲೇ ಬರ್ತಕ್ಕಂಥದ್ದು. ಇಷ್ಟು
ಈ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು. ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗಿನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.